स्वागत है आपका यश न्यूज कर्नाटक एक्सप्रेस में। मैं आपके साथ सुफियान। अयोध्या में राम मंदिर उद्घाटन के मौके पर शहर बीजापुर के नरसिंह देवस्थान में शिवसेना नेता सतीश पाटिल के नेतृत्व में सामूहिक तौर पर बच्चों से उनके माँ बाप की पैरों की पूजा करने का कार्यक्रम आयोजित किया गया था, जिसमें कई माँ बाप और बच्चों ने भाग लेकर इस कार्यक्रम में कई बच्चों ने अपने माँ बाप की सेवा करके उनकी पूजा की। इस मौके पर बात करते हुए सतीश पाटिल और कई लोगों ने अपनी प्रतिक्रिया व्यक्त की। ಇವತ್ತಿನ ದಿವಸ ಏನು ಶುಭ ಸಂದರ್ಭದ ಸುಮಾರು 500 ವರ್ಷಗಳಿಂದ ಇರತಕ್ಕಂಥ ಅಯೋಧ್ಯದಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಜೊತೆಗೆ ರಾಮದೇವರ ಪ್ರಾಣ ಪ್ರತಿಷ್ಠಾಪನೆ ಆ ಮೂರ್ತಿಯ ಇವತ್ತು ಇಡೀ ನಗರದಲ್ಲಿ ವಿಜಯಪುರ ನಗರದಲ್ಲಿ ಹಮ್ಮಿಕೊಂಡಿರತಕ್ಕಂಥ ಎಲ್ಲ ಕಾರ್ಯಕ್ರಮವನ್ನು ಒಳಗೊಂಡು ನಾವು ವಿಜಯಪುರ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಹತ್ತಿರದ ಇರತಕ್ಕಂಥ ನರಸಿಂಹ ದೇವಸ್ಥಾನದಲ್ಲಿ ಅಂದರೆ ನಮ್ಮ ಸ್ನೇಹಿತರು ಹಾಗೂ ಸಮಾಜದಲ್ಲಿ ಓಡಾಡಿರ್ತಕ್ಕಂಥ ಎಲ್ಲ ಯುವಕರ ತಂದೆ ತಾಯಿಗಳ ಅವರವ್ರ ಮಕ್ಕಳಿಂದ ಏನಪ್ಪ ಅಂದ್ರೆ ಪಾದ ಪೂಜೆಗಳು ಮಾಡುವ ಮುಖಾಂತರ ಯಾಕೆ ಪಾದ ಪೂಜೆ ಮಾಡಬೇಕಪ್ಪ ಅಂದ್ರೆ ರಾಮದೇವರಂತೇಳಿ ಏನು ಉತ್ತಮ ಪುರುಷರಿದ್ದರು ಆ ಮಹಾಪುರುಷರ ಒಂದು ವೇದವಾಕ್ಯ ಏನಪ್ಪ ಅಂತಂದ್ರೆ ಮೊದಲು ತಂದೆ ತಾಯಿಯನ್ನು ಆಜ್ಞೆಯನ್ನು ಪಾಲಿಸಬೇಕಂತ ಅವ್ರದ್ದೇನು ಮೌಲ್ಯ ಗುಣಗಳು ಇದ್ದು ದೈವಿ ಮೌಲ್ಯ ಗುಣಗಳನ್ನು ಇವತ್ತಿನ ದಿವಸ ಅದೇನಪ್ಪ ಅಂತಂದ್ರೆ ನಾವು ಸಹಿತ ಆದರ್ಶ ಪಾಲನೆ ಮಾಡಬೇಕಂಥೇಳಿ ಅದೊಂದು ವಿಚಾರ ಇಟ್ಕೊಂಡು ಕೇವಲ ಏನಪ್ಪ ಅಂತಂದ್ರೆ ನಾವು ಅವರನ್ನು ಶ್ರೀರಾಮ್ ಜೈರಾಮ್ ಅನ್ಕೊಂತೇಳಿ ಬರೇ ಏನಪ್ಪ ಅಂದ್ರೆ ಮಂತ್ರಪಠನೆ ಮಾಡೋದಷ್ಟೇ ಅಲ್ಲ ಅವರ ವಿಚಾರಧಾರೆಗಳನ್ನು ನಾವು ಅಳವಡಿಸ್ಕೋಬೇಕು. ಏನಪ್ಪ ಅಂದ್ರೆ ಕೇವಲ ನಾವು ಕಾರ್ಯಕ್ರಮಗಳನ್ನು ಹಬ್ಬಗಳನ್ನು ಆಚರಣೆ ಮಾಡಬಾರ್ದು, ಅದನ್ನು ಏನಪ್ಪ ಅಂದ್ರೆ ಅನುಭವಿಸ್ಬೇಕು. ಜೊತೆಗೆ ಅದನ್ನೇನು ಆಚರಣೆ ಒಳಗೆ ನಾವು ನಮ್ಮ ನಡವಳಿಕೆ ಒಳಗೆ ಬದಲಾವಣೆ ಆಗಬೇಕಂತ ಇವತ್ತಿನ ದಿವಸ ಏನಪ್ಪ ಅಂತಂದ್ರೆ ತಂದೆ ತಾಯಿಗಳಿಗೆ ಮಕ್ಕಳಿಂದ ಪಾದ ಪೂಜೆಗಳನ್ನು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅರ್ಥಪೂರ್ಣವಾಗಿ ಅಂದರೆ ಇವತ್ತಿನ ದಿವಸ ಏನಪ್ಪ ಅವಶ್ಯಕತೆ ಅದ ಅಂದ್ರೆ ತಂದೆ ತಾಯಿಗಳ ಮಾತು ಮಕ್ಕಳು ಯಾರೂ ಕೇಳೋಂಗಿಲ್ಲ, ಮನೆಯಲ್ಲೂ ಮಾತು ಕೇಳೋಂಗಿಲ್ಲ, ಮತ್ತು ದುಶ್ಚಟಗಳಿಗೆ ಒಳಗಾಗ್ತಿರ್ತಕ್ಕಂಥ ಸಂದರ್ಭ ಭಾಳ ಅದಾವೆ. ಅದಕ್ಕೆ ತಂದೆ ತಾಯಿಗಳ ಪಾದ ಪೂಜೆ ಮಾಡುವ ಮುಖಾಂತರ ಇವತ್ತು ನಾವೆಲ್ಲರೂ ಪ್ರತಿಜ್ಞೆ ಮಾಡಿ ಏನಪ್ಪ ಅಂದ್ರೆ ರಾಮದೇವರ ಮೊದಲನೇ ಮೌಲ್ಯ ಏನಾಗಿತ್ತು ಅದನ್ನು ಅಳವಡಿಸ್ಕೋಬೇಕಂಥೇಳಿ ಇವತ್ತು ವಿಚಾರ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ಅದನ್ನೇ ಸಮಾಜದಲ್ಲಿ ಏನಪ್ಪ ಅಂದ್ರೆ ಎಲ್ಲರೂ ತಮ್ಮ ತಂದೆ ತಾಯಿಗಳನ್ನು ಮನೆಗೆದ್ದು ಮಾರ್ಗೆಲ್ಲ ಅಂತಾರಲ್ಲ, ಹಂಗೆ ನೀವು ತಂದೆ ತಾಯಿಯ ಮನಸ್ಸನ್ನು ಮೆಚ್ಚುವಂಥ ಕಾರ್ಯಗಳನ್ನು ಮಾಡಿರಿ ಅಂಥೇಳಿ ಇವತ್ತಿನ ದಿವಸ ಈ ಕಾರ್ಯಕ್ರಮದ ಉದ್ದೇಶ ಆಗಿದ್ದು ಇಡೀ ಸಮಾಜಕ್ಕೆ ಇದೊಂದು ಒಳ್ಳೆಯ ಸಂದೇಶ ಆಗಲಿ. ರಾಮದೇವರ ಇವತ್ತಿನ ಆ ಲೋಕಾರ್ಪಣೆ ಆಗಿರತಕ್ಕಂಥ ರಾಮಮಂದಿರದ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಈ ಒಂದು ಒಳ್ಳೆಯ ಒಂದು ವಿಚಾರ ಇಟ್ಕೊಂಡು ನಾವು ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂಥೇಳಿ ಕೇಳ್ಕೊತ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಸತೀಶ್ ಅಶೋಕ್ ಪಾಟೀಲ್, ಶಿವಸೇನಾ ಮುಖಂಡ ವಿಜಯ. ಮೊದಲಿಗೆ ಎಲ್ಲ ಹಿರಿಯರಿಗೂ ನಮಸ್ಕರಿಸುತ್ತಾ ನರಸಿಂಹದೇವರ ಪಾದಕ್ಕೆ ಪಡಮಟ್ಟು ಇವತ್ತಿನ ರಾಮದೇವರ ಒಂದು ಪ್ರತಿಷ್ಠಾಪನೆಯ ಅಂಗವಾಗಿ ನಮ್ಮ ಶಿವಸೇನಾ ಸಂಘದವರು ತಂದೆ ತಾಯಿಯರ ಪಾದ ಸೇವೆಯನ್ನು ಹಮ್ಮಿಕೊಂಡಿದ್ದಾರೆ. ತುಂಬ ಸಂತೋಷವೆನಿಸುತ್ತದೆ. ಎಲ್ಲಿ ತಂದೆ ತಾಯಿಯರ ಸೇವೆ ನಡೀತದ ಅಲ್ಲಿ ನಮ್ಮ ದೇಶ ಅಭಿವೃದ್ಧಿ ಆಗ್ತದೆ, ಅವ್ರ ಮನೆತನ ಅಭಿವೃದ್ಧಿ ಆಗ್ತದೆ, ಅವ್ರ ಮಕ್ಕಳೂ ಅಭಿವೃದ್ಧಿ ಆಗ್ತಾರೆ ಅಂತ ಹೇಳಲಿಕ್ಕೆ ನನಗೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ ಹಿರಿಯರ ಪಾದ ತೊಳೆದು ಇವತ್ತಿನ ದಿವಸ ತಂದೆ ತಾಯಿಗೆ ಎಲ್ಲಿಯೂ ಮರ್ಯಾದೆ ಕಡಿಮೆಗದ, ಮತ್ತು ಮಕ್ಕಳು ತಂದೆ ತಾಯಿಯನ್ನು ಸರಿಯಾಗಿ ನೋಡ್ಕೋಬೇಕು. ಈ ಒಂದು ಪಾದ ಸೇವೆಯಿಂದ ಎಲ್ಲ ಮಕ್ಕಳು ಕೂಡ ನಮ್ಮ ಒಂದು ಸಂಪ್ರದಾಯವನ್ನು ಮುಂದುವರಿಸ್ಕೊಂಡು ಹೋಗ್ತಾರಂಥೇಳಿ ನಾ ಹೇಳ್ತೀನಿ. ಈ ಪಾದ ಪೂಜೆಯನ್ನು ಮಾಡೋದ್ರಿಂದ ದೇಶನೂ ಉದ್ಧಾರ ಆಗ್ತದೆ, ನಿಮ್ಮ ಮನೆತನೂ ಉದ್ಧಾರ ಆಗ್ತದೆ, ಅದು ಅಲ್ಲದೆ ಮುಂದಿನ ಪೀಳಿಗೆಯು ಕೂಡ ಈ ಸಂಪ್ರದಾಯವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ನಮ್ಮ ತಂದೆ ತಾಯಿಯರನ್ನು ಇದೇ ರೀತಿ ಮಾಡ್ಯಾರ, ನಾವು ಮಾಡಬೇಕು, ಅವರ ಸೇವೆಯನ್ನು ಮಾಡಬೇಕು, ಅವರನ್ನು ಚೆನ್ನಾಗಿ ನೋಡ್ಕೋಬೇಕು, ಅವ್ರ ಶ್ರಮ ಎಷ್ಟದ ಅಂಥೇಳಿ ಅವರು ತಿಳ್ಕೋತಾರೆ. ಅದಕ್ಕೆ ಯಾವಾಗಲೂ ನೀವು ಮಕ್ಕಳಾದವರು ಹಿರಿಯರ ಸೇವೆಯನ್ನು ಮಾಡಬೇಕು, ಹಿರಿಯರ ಪುಣ್ಯನೇ ನಿಮಗೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ. ಹೇ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಜಯ ಶ್ರೀರಾಮ್. ಇವತ್ತು ಅಯೋಧ್ಯದಲ್ಲಿ ಏನು ಶ್ರೀರಾಮನ ಪಟ್ಟಾಭಿಷೇಕ ಅಥವಾ ಬಾಲರಾಮನ ಏನು ಪ್ರತಿಷ್ಠಾಪನ ಆಯಿತು ಅದು ನಮಗೆ ಭಾಳ ಸಂತೋಷ ತರುವಂತಹ ವಿಷಯ. ಅದರಂತೆಯೇ ನಮ್ಮ ಸತೀಶ್ ಪಾಟೀಲ್ ಅವರು ವಿಜಯಪುರದಲ್ಲಿ ಕೂಡ ಒಂದು ಆದರ್ಶವಾದಂತಹ ಕೆಲಸವನ್ನು ಮಾಡಿದ್ದಾರೆ.
ರಾಮನ ಆದರ್ಶವನ್ನೇ ಅವರು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಅವ್ರಿಗೂ ಕೂಡ ಮುಂದೆ ಉನ್ನತವಾದಂಥ ಹುದ್ದೆ ಸಿಗಲಿ, ಆಯುರ್ ಆರೋಗ್ಯ ಕೊಡಲಿ ರಾಮದೇವ್ರು ಅವ್ರಿಗೆ. ಇದೇ ಥರ ನಮ್ಮ ಸಂಸ್ಕೃತಿ ಬೆಳೀತಾ ಹೋಗ್ಬೇಕು. ರಾಮದೇವರು ಏನು ಅಯೋಧ್ಯದಿಂದ ಏನು ಅವರು ತಮ್ಮ ತಾಯಿ ತಂದೆ ಸೇವೆ ಮಾಡಿಕೊಂಡು ಪಿತೃಪಾಕ್ಯ ಪರಿಪಾಲನೆ ಮಾಡ್ಕೊಂಡು ಬಂದರು, ಅದೇ ಥರ ಈಗಿನ ನಮ್ಮ ಮುಂದಿನ ಪೀಳಿಗೆ ಕೂಡ ಇವರು ಹಾಕಿಕೊಟ್ಟಂಥ ಮಾರ್ಗದರ್ಶನದೊಳಗೆ ಹೀಗೇ ಎಲ್ಲ ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಮಾತಾಪಿತೃರನ್ನು ಕಾಯ್ಕೊಂಡು ತಮ್ಮ ತಮ್ಮ ಮುಂದೆ ಹುದ್ದೆ ಒಳಗೆ ಹೋಗ್ಕೊಂಡು ಮತ್ತು ಹಾಗೆ ಸಮಾಜ ಸೇವೆಯನ್ನು ಮಾಡಿಕೊಂಡು ನಮ್ಮ ಸಮಾಜ ಹೀಗೇ ಬೆಳೀಬೇಕು. ನಮ್ಮ ಮುಂದೆ ರಾಮರಾಜ್ಯ ಆಗೋದ್ರಾಗ ಸಂಶಯ ಇಲ್ಲ. ಸತೀಶ್ ಪಾಟೀಲ್ ಅಂಥವ್ರು ಇನ್ನೂ ಹೀಗೆ ಇನ್ನೂ ಅಂಥ ಅನೇಕ ಅಂಥ ಕೆಲಸಗಳನ್ನು ಮಾಡಿ ನಮಗೆ ಆಯುರ್ ಆರೋಗ್ಯಗಳನ್ನು ಅವರು ರಾಮದೇವರು ಕೊಟ್ಟು ಹೀಗೆ ಕಾಪಾಡಲಿ, ಹೀಗೆ ಅವರಿಂದ ಅನೇಕ ಕೆಲಸಗಳು ಆಗಲಿ ಅಂತಕೊಂಡು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಜಯ ಶ್ರೀರಾಮ್. ಪ್ರಕಾಶ್ ಬಿಜಾಪುರ ಅಂತ ಹೇಳಿ. ಡೆಲ್ಟಾ ಲರ್ನ್ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಲಾಯಾ ಹೇ ಆಪ್ಕೆ ಲಿಯೇ ಸುನಹರಾ ಮೌಕಾ. ಸ್ಪೋಕನ್ ಇಂಗ್ಲಿಷ್ ಆಜ್ಕಲ್ ನಾ ಸಿರ್ಫ್ ಏಕ್ ಶೌಕ್ ಹೈ ಬಲ್ಕಿ ಅಹಮ್ ಜರೂರತ್ ಬನ್ ಚುಕಾ ಹೈ. ಅಗರ್ ಆಪ್ ಲೋಗ್ ಘರ್ ಬೈಠೇ ಇಂಗ್ಲಿಷ್ ಸೀಖನಾ ಚಾಹತೆ ಹೋ ತೋ ಅಭಿ ಹಮಾರೇ ಎಕ್ಸ್ಪರ್ಟ್ ಸೇ ಸಂಪರ್ಕ್ ಕರೇ 9922955999 or 8050828793. ಇಂದು ನಾವೆಲ್ಲರೂ ಭಾಗ್ಯಶಾಲಿಗಳು. 550 ವರ್ಷಗಳಿಂದ ಈ ಒಂದು ಸಂಕಲ್ಪ ಇತ್ತು, ಆದರೆ ಯಾವುದೋ ಒಂದು ಕಾರಣದಿಂದ ಅದು ನಿಂತಿತ್ತು. ಆದರೆ ಈ ಕೋರ್ಟ್ ತೀರ್ಪು ಏನು ಕೊಟ್ಟರು ಅವರಿಗೂ ನಾವು ಇವತ್ತು ಆ ನ್ಯಾಯಾಧೀಶರಿಗೆ ಧನ್ಯವಾದಗಳನ್ನು ಹೇಳುವ ಒಂದು ಕಾಲದ ಅವರನ್ನು ನೆನೆಸಿಕೋಬೇಕು. ಇವತ್ತು ಇಡೀ ದೇಶದಲ್ಲಿ ಒಂದು ಆನಂದದ ಹೊಳೆ ಹರಿತಾ ಇದೆ. ಇಂದು ಎಂಥ ನಾವು ಸದೈವಗಳು ಅಂತ ವರ್ಣಿಸಲಿಕ್ಕೆ ಶಬ್ದಗಳಿಲ್ಲ. ಇದನ್ನು ಸಾಕಾರಗೊಳಿಸಲಿಕ್ಕೆ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು, ಅವರ ಸಂಗಾತಿಗಳು ಈ ಎಲ್ಲ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದ್ದಕ್ಕೆ ಅವರಿಗೂ ನಾವು ಧನ್ಯವಾದಗಳನ್ನು ಹೇಳಬೇಕು. ಈ ರಾಮ ಪರಂಪರೆ, ರಾಮರಾಜ್ಯದ ಪರಂಪರೆ ಏನಿತ್ತು 500 ವರ್ಷಗಳಿಂದ ಮುಣುಗಿ ಹೋಗಿತ್ತು. ಆ ಒಂದು ಪರಂಪರೆ ಇಂದು ಮತ್ತೆ ನಮ್ಮ ಭಾರತದಲ್ಲಿ ಭುಗಿಲೆದ್ದು ನಿಂತಿದೆ. ಅದಕ್ಕೆ ನಾವು ಎಲ್ಲರೂ ಇದೇ ರೀತಿಯಾಗಿ ಒಂದು ಒಕ್ಕಟ್ಟಿನಿಂದ ಈ ಒಂದು ರಾಮರಾಜ್ಯವನ್ನು ನಾವು ನಡೆಸ್ಕೊಂಡು ಹೋಗೋದು ಒಂದು ನಮ್ಮ ಕರ್ತವ್ಯದ. ಅದರಲ್ಲಿ ಯುವ ಪೀಳಿಗೆ ಏನದ ಇವತ್ತು ಒಂದಾಗಿ ಮುಂದಾಗಿ ಎಲ್ಲವೂ ತ್ಯಾಗ ಮಾಡಿ ದುಶ್ಚಟಗಳಿಂದ ದೂರಿದ್ದು ಇವತ್ತು ನಾವು ನಮ್ಮ ಭಾರತದಲ್ಲಿ ನೆಲೆಸಿದಂಥ ರಾಮರಾಜ್ಯವನ್ನು ಪುನಶ್ಚೇತನಗೊಳಿಸಿ ಬೆಳೆಸ್ತೀವಿ ಅನ್ನುವ ಒಂದು ಪ್ರಮಾಣ ಮಾಡುವಂಥ ಕಾಲ ಇವತ್ತು ಬಂದಿದೆ. ಆ ರೀತಿಯಾಗಿ ಯುವ ಮುಖಂಡರು, ಯುವಕರು ಇದನ್ನು ನಡೆಸ್ಕೊಂಡು ಹೋಗ್ತಾರ ಅಂತ ಆತ್ಮವಿಶ್ವಾಸದಿಂದ ಇವತ್ತು ನಾನು ವ್ಯಕ್ತ ಮಾಡ್ತಾ ಇದ್ದೀನಿ. ಇಂದು ಈ ಒಂದು ತಂದೆ ತಾಯಿಯ ಪಾದಪೂಜೆಯ ಒಂದು ಕಾರ್ಯಕ್ರಮ ಸತೀಶ್ ಪಾಟೀಲ್ರವರು ಇದೇನು ನೆರವೇರಿಸಿಕೊಟ್ಟಿದ್ದಾರೆ ಅವರು, ಇದು ಒಂದು ಸ್ತುತ್ಯ ಕಾರ್ಯಕ್ರಮ. ಇಂಥ ಒಂದು ಕಾರ್ಯಕ್ರಮಗಳು ಮೇಲಿಂದ ಮೇಲೆ ಹಳ್ಳಿ ಹಳ್ಳಿಗಳಲ್ಲಿಯೂ ಸಾಮೂಹಿಕವಾಗಿ ಆದರೆ ಒಂದು ಮಗುವಿಗೆ ಇವತ್ತಿನ ಯುವ ಪೀಳಿಗೆಗೆ ಒಂದು ಪಾಠ ಆಗ್ತದೆ, ಒಂದು ಲೆಸನ್ ಆಗ್ತದೆ. ಅವರಿಗೆ ಏನಪ್ಪ ಅಂತಂದ್ರೆ ನಾವು ಏನು ಮಾಡಬೇಕು, ತಂದೆ ತಾಯಿ ಅಂದರೆ ಯಾರು ಅನ್ನೋದು ಅವರಿಗೆ ಒಂದು ಅನುಕರಣೆ ಆಗ್ತದೆ. ಮತ್ತು ಈ ಒಂದು ಅನುಕರಣೆಯನ್ನು ನಾವು ಬೆಳೆಸ್ಕೊಂಡು ಹೋಗುವ ಸಲುವಾಗಿ ಇದೇ ರೀತಿಯಾಗಿ ಶಿವಸೇನಾದವರು, ಶಿವಸೇನಾ ಪ್ರಮುಖರು, ಸ್ವಯಂ ಸೇವಕರು ಇದನ್ನು ಹಳ್ಳಿ ಹಳ್ಳಿಗಳಲ್ಲಿ ಸಾಮೂಹಿಕವಾಗಿ ನಡೆಸ್ಕೊಂಡು ಹೋಗಬೇಕಂತ ಮತ್ತೊಮ್ಮೆ ನಾನು ವಿನಂತಿ ಪೂರ್ವಕವಾಗಿ ಈ ಸಂಘಕ್ಕೆ ನಾನು ಕೇಳ್ತಾ ಇದ್ದೀನಿ. ಇವತ್ತು ಈ ಒಂದು ಉತ್ಕೃಷ್ಟ ಕಾರ್ಯಕ್ರಮ ಏನು ನೆರವೇರಿಸಿಕೊಟ್ಟಿರುವ ಸತೀಶ್ ಅಶೋಕ್ ಪಾಟೀಲ್ರಿಗೆ ಅವರಿಗೆ ಮತ್ತೊಮ್ಮೆ ನಾನು ನಮ್ಮ ಕುಟುಂಬದ ವತಿಯಿಂದ ಹಾರ್ದಿಕ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಜೈ ರಾಮ್, ಜೈ ಜೈ ಶ್ರೀರಾಮ್. ಎಸ್ ಬಿ ಬಾಗೇವಾಡಿ, ರಿಟೈರ್ಡ್ ಹೆಡ್ ಮಾಸ್ಟರ್. Thank you.
ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.